ಶಿಲುಬೆಯಡಿಗೆ ಪಯಣ, ಜರ್ನಿ ಟು ದ ಕ್ರಾಸ್ ಎಂಬ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ. ಇಂದಿನ ನಮ್ಮ ಧ್ಯಾನ ಯಾವುದಂತ ಹೇಳಿದರೆ, ಏಷಾಯನ ಗ್ರಂಥ ದ ಬುಕ್ ಆಫ್ ಐಸಾಯಾ ಚಾಪ್ಟರ್ 53 53ನೇ ಅಧ್ಯಾಯದ 5ನೇ ವಚನವನ್ನು ಮಾತ್ರ ನಾವು ಇಂದು ಧ್ಯಾನ ಮಾಡಿಕೊಳ್ಳೋಣ. ಇದರಲ್ಲಿ ಇರುವಂಥ ಸಂಗತಿಗಳು, 3 ಸಂಗತಿಗಳು ನಮಗೆ ಅನ್ವಯಿಸಿದಂಥದ್ದು. ಇದು ಶಿಲುಬೆಗೆ ಸಂಬಂಧಪಟ್ಟದ್ದು ಮತ್ತು ನಮ್ಮ ಜೀವನ ಆತ್ಮಿಕ ಕೂಡ ಸಂಬಂಧಪಟ್ಟದ್ದು. ಅದೇನಂತ ಹೇಳಿದ್ರೆ, ನಮ್ಮ ದ್ರೋಹ, ನಮ್ಮ ಅಪರಾಧ, ನಮ್ಮ ಸುಕ್ಷೇಮ. ವಾವ್! ನಮ್ಮ ದ್ರೋಹ ಶಿಲುಬೆಯಲ್ಲಿ ನಡೆದಂಥ ಒಂದು ಘಟನೆ ಏನಂತ ಹೇಳಿದ್ರೆ, ನಮ್ಮ ದ್ರೋಹದಿಂದ ಆತನಿಗೆ ಗಾಯವಾಯಿತಂತೆ. ನಮ್ಮ ದ್ರೋಹ ನೋಡ್ರಿ, ನಮ್ಮಿಂದ ಆತನಿಗೆ ಗಾಯವಾಯಿತು ಶಿಲುಬೆಯಲ್ಲಿ. ಅಷ್ಟೇ ಅಲ್ಲ, ನಮ್ಮ ಅಪರಾಧದ ನಿಮಿತ್ತವಾಗಿ ಆತನು ಜಜ್ಜಲ್ಪಟ್ಟನು. ಜಜ್ಜುವಿಕೆ, ತುಂಬ ತೀಕ್ಷ್ಣವಾದಂಥ ಶಿಲುಬೆಯ ಘೋರ ಅನುಭವ. ಕಾರಣ, ನಮ್ಮ ದ್ರೋಹ, ನಮ್ಮ ಅಪರಾಧ. ಆದರೆ ಆ ಶಿಲುಬೆ ಇದು ನೆಗೆಟಿವ್ ಆಯಿತು, ಇದು ನಕಾರಾತ್ಮಕವಾಯಿತು. ಆದರೆ ಇದರಲ್ಲಿ ಒಂದು ಪಾಸಿಟಿವ್ ಈಗ ಬರಲಿಕ್ಕಿದೆ. ಅದೇನಂತ ಹೇಳಿದರೆ, ನಮ್ಮ ಸುಕ್ಷೇಮದ ನಿಮಿತ್ತವಾಗಿ ಆತನಿಗೆ ದಂಡನೆ ಆಯಿತು. ಹೌದಲ್ವಾ? ಆಶ್ಚರ್ಯ ಅನ್ನಿಸ್ತದೆ ನಮಗೆ. ಶಿಲುಬೆಯಲ್ಲಿ ಏನೆಲ್ಲ ನಡೆದಿದೆ ನೋಡ್ರಿ. ಶಿಲುಬೆಯಲ್ಲಿ ಲುಕ್ ಅಟ್ ದ ಟ್ರಾನ್ಸಾಕ್ಷನ್ ದಟ್ ಹಸ್ ಹ್ಯಾಪನ್ ಆನ್ ದ ಕ್ರಾಸ್ ಆಫ್ ಕ್ಯಾಲ್ವರಿ. ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ದ್ರೋಹ ಹ್ಯಾಂಡಲ್ ಆಯಿತು, ನಮ್ಮ ಅಪರಾಧ ಹ್ಯಾಂಡಲ್ ಆಯಿತು. ಅದರ ನಿಮಿತ್ತ ನಮಗೆ ನಮ್ಮ ಸುಕ್ಷೇಮ ಕೂಡ ಒಂದು ಪ್ಯಾಕೇಜ್ ಆಗಿ ನಮಗೆ ಲಭ್ಯವಾಯಿತು. ಬನ್ನಿರಿ, ಈ ಆತನ ಬಾಸುಂಡೆಗಳಿಂದ ನಾವು ಆ ಸೌಖ್ಯವನ್ನು, ಗುಣವನ್ನು ಪಡ್ಕೊಳ್ಳೋಣ. ನೋ ಟರ್ನಿಂಗ್ ಬ್ಯಾಕ್, ಹಿಂದಿರುಗದಿರೋಣ. ತಂದೆಯೇ ಹೌದು, ನಮಗೆ ಕೊಟ್ಟಂಥ ಈ ಸುಕ್ಷೇಮ ಶಿಲುಬೆಯಿಂದ ಲಭ್ಯವಾಯಿತಂತ ತಿಳ್ಕೊಂಡು ಅದನ್ನು ಅನುಭವಿಸುವಂತೆ ಮಾಡು. ಕೃತಜ್ಞತೆ ಉಳ್ಳವರಂತೆ ಕೃಪೆ ಕೊಡು. ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ನಮ್ಮ ತಂದೆಯೇ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.